ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಚಂದಾಮಾಮ ಬರಯ್ಯನಂತ ಪದ್ಯವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಇದು ಎರಡನೇ ವರ್ಗಕ್ಕೆ ಇರತಕ್ಕಂಥ ಪದ್ಯ. ಈಗಾಗಲೇ ನೀವು ಇದನ್ನು ಹೇಳಿ ಕಲಿತು ಬಂದಿದ್ದೀರಿ. ಅದಕ್ಕೆ ಈಗ ಎರಡನೇ ತರಗತಿ ಪದ್ಯವನ್ನು ಮೂರನೇ ವರ್ಗದಲ್ಲಿರ್ತಕ್ಕಂಥ ನಿಮಗೆ ಯಾಕೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಅಂತಂದರೆ, ಸೇತು ಬಂದ ಕಾರ್ಯ ಅಂತ ಈಗ ನಡೀತಾ ಇದೆ. ಇದರಲ್ಲಿ ಯಾವ ಮಕ್ಕಳು ಸಾಮರ್ಥ್ಯಗಳನ್ನು ಗಳಿಸಿಲ್ವೋ ಅಂತಹ ಮಕ್ಕಳಿಗೆ ಇದನ್ನು ಪರಿಚಯ ಮಾಡಿಕೊಡಬೇಕು, ಮತ್ತೊಮ್ಮೆ ಅವರು ಇದನ್ನು ನೆನಪಿಸಿಕೊಂಡು ಕಲಿತ್ಕೊಂಡು ಜಾಣರಾಗಬೇಕು ಅನ್ನೋಂಥ ಉದ್ದೇಶದಿಂದ, ಸಾಮರ್ಥ್ಯವನ್ನು ಗಳಿಸಬೇಕು ಅಂತಕ್ಕಂಥ ಕಾರಣದಿಂದ ಈ ಪದ್ಯವನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ನಾ ಹೇಳದಂತೆಯೇ ನೀವು ಕೂಡ ಇದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಬೇಕು. ಚಂದ ಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ, ಚಂದ ಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ, ಹಾಲು ಸಕ್ಕರೆ ಕೂಡಿಸಿ ಕೊಡುವೆ ಕುಡಿಯಲು ಬೆಳ್ಳಿಯ ಬಟ್ಟಲು ಕೊಡುವೆ, ಹಾಲು ಸಕ್ಕರೆ ಕೂಡಿಸಿ ಕೊಡುವೆ ಕುಡಿಯಲು ಬೆಳ್ಳಿಯ ಬಟ್ಟಲು ಕೊಡುವೆ, ಚಂದ ಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ, ಚಂದ ಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ, ಸಕ್ಕರೆ ಕಡ್ಡಿ ತರ್ತೀನಿ ನಿಕ್ಕರೆ ನಿನಗೂ ಕೊಡ್ತೀನಿ, ಸಕ್ಕರೆ ಕಡ್ಡಿ ತರ್ತೀನಿ ನಿಕ್ಕರೆ ನಿನಗೂ ಕೊಡ್ತೀನಿ, ಇಬ್ಬರು ಸೇರಿ ತಿನ್ನೋಣ ಇಬ್ಬರು ಕೂಡಿ ಆಡೋಣ, ಇಬ್ಬರು ಸೇರಿ ತಿನ್ನೋಣ ಇಬ್ಬರು ಕೂಡಿ ಆಡೋಣ, ಚಂದ ಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ, ಹಾಲು ಸಕ್ಕರೆ ಕೂಡಿಸಿ ಕೊಡುವೆ ಕುಡಿಯಲು ಬೆಳ್ಳಿಯ ಬಟ್ಟಲು ಕೊಡುವೆ, ಚಂದ ಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ, ಎಲ್ಲಿ ಹೋದ್ರು ಬರ್ತೀಯ ಅಲ್ಲೇ ದೂರದಲ್ಲಿರ್ತೀಯ, ಎಲ್ಲಿ ಹೋದ್ರು ಬರ್ತೀಯ ಅಲ್ಲೇ ದೂರದಲ್ಲಿರ್ತೀಯ, ಹಿಂದೆ ಮುಂದೆ ಬರ್ತೀಯ ಎಲ್ಲಂದ್ರಲ್ಲೇ ನಿಲ್ತೀಯ, ಹಿಂದೆ ಮುಂದೆ ಬರ್ತೀಯ ಎಲ್ಲಂದ್ರಲ್ಲೇ ನಿಲ್ತೀಯ, ಚಂದ ಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ, ಹಾಲು ಸಕ್ಕರೆ ಕೂಡಿಸಿ ಕೊಡುವೆ ಕುಡಿಯಲು ಬೆಳ್ಳಿಯ ಬಟ್ಟಲು ಕೊಡುವೆ, ಚಂದ ಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ. ಮಕ್ಕಳೇ, ಈಗ ಮುಂದೆ ನಾನು ಹೇಳ್ತಾ ಹೋಗ್ತೀನಿ, ಅದೇ ರೀತಿ ನೀವು ಹೇಳ್ತಾ ಬರಬೇಕು. ಓಕೆ. ಚಂದ ಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ, ಹಾಲು ಸಕ್ಕರೆ ಕೂಡಿಸಿ ಕೊಡುವೆ ಕುಡಿಯಲು ಬೆಳ್ಳಿಯ ಬಟ್ಟಲು ಕೊಡುವೆ, ಕಟ್ಟಿ ತರ್ತೀನಿ ನಿಕ್ಕರೆ ನಿನಗೂ ಕೊಡ್ತೀನಿ, ಇಬ್ಬರು ಸೇರಿ ತಿನ್ನೋಣ ಇಬ್ಬರು ಕೂಡಿ ಆಡೋಣ, ಚಂದ ಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ, ಹೋದ್ರೂ ಬರ್ತೀಯ ಅಲ್ಲೇ ದೂರದಲ್ಲಿರ್ತೀಯ, ಹಿಂದೆ ಮುಂದೆ ಬರ್ತೀಯ ಎಲ್ಲಂದ್ರಲ್ಲೇ ನಿಲ್ತೀಯ, ಚಂದ ಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ,
ಮಕ್ಕಳೇ ತಮಗೆಲ್ಲ ಧನ್ಯವಾದ. ಈಗ ರೆಕಾರ್ಡ್ ನೋಡ್ರಿ ಮೇಡಮ್ರೆ ಕರೆಕ್ಟ್ ಆಗಿತ್ತಲ್ಲ. ಮನೆಯಾಗ ಆನ್ ಮಾಡ್ಕೊಂಡು ಅದ್ರ ಕೂಡ ಕಲಿಬೇಕು.